ನಿಮ್ಮನ್ನೊಂದು ಜನರಿಗೋಸ್ಕರ ಒಂದು ರಿಕ್ವೆಸ್ಟ್ ಮಾಡ್ಬೋದಾ? ನಾನು ಹೇಳಿ, ದುಡ್ಡಂತೂ ಬೇಕೇ ಬೇಕು. ನೆಕ್ಸ್ಟ್ ಇಯರ್ ದುಡ್ಡು ಬರುತ್ತೆ ಬಿಡಿ, ನನ್ನ ಪ್ರಕಾರ ನಿಮಗೆ ಜಿ ಎಸ್ ಟಿ ಚೆನ್ನಾಗೇ ಬರುತ್ತೆ ನೆಕ್ಸ್ಟ್ ಇಯರ್. ಈಗ ಹೋಗ್ತಾ ಇರೋ ರೀತಿ ನೋಡಿದ್ರೆ, ಇದಿದ್ದಾಗ ಆ ಮದ್ಯದ್ದು ಒಂದು ಬೇಡ ಅಂತ ಹೇಳಿಬಿಡಿ ಸರ್. ಆ ಮದ್ಯದ್ದು ಒಂದು ಬೇಡ ಅಂತ ಹೇಳಿಬಿಡಿ ಸರ್. ಇರೋದು ಇದ್ಕೊಳ್ಳಿ, ಇರೋದನ್ನ ಜಾಸ್ತಿನೂ ಮಾರ್ಕೊಳ್ಳಿ, ಅದು ಏನು ಬೇಕಾದ್ರೂ ಮಾಡ್ಕೊಳ್ಳಿ. ಹೊಸದು ಬೇಡ ಅನ್ಸಲ್ವಾ ನಿಮಗೆ? ಇಲ್ಲ, ನಾವು ಅದು ಮಾಡ್ತೀವಿ ಅಂತ ಎಲ್ಲೂ ಹೇಳಿಲ್ಲ. ಬಹಳ ಹಿಂಸೆ ಆಗ್ತಿದೆ. ಎಕ್ಸೈಸ್ ಮಿನಿಸ್ಟ್ರಿ ಏನು ಹೇಳಿದ್ರು, ಅವ್ರು ಹೇಳ್ಬಿಟ್ರು ಅದನ್ನ. ಆ ಥರದ್ದು ಒಂದು ಚಿಂತನೆ ಇದೆ ಅಂತ, ಪಂಚಾಯತಿ ಲೆವೆಲ್ ಅಲ್ಲಿ ಅಂತೆಲ್ಲ ಚಿಂತನೆ ಇದೆ. ಯಾಕೆ ಅವನು ಹೇಳಿದ್ದಾನೆ ಅಂತಂದರೆ, ಎಸ್ ಸಿ ಎಸ್ ಟಿಗೆ ಸಿಕ್ಕಿರ್ತಕ್ಕಂಥದ್ದು ಕಡಿಮೆ. ಏನು ಲೈಸೆನ್ಸ್ಗಳು? ಅಯ್ಯೋ, ಅದು ಅದು ಆ ಹೆಸರಲ್ಲಿ ಅದನ್ನು ನಾವು ಮಾಡಬೇಕಾ? ಅವ್ರು ಅವರು ಬಿಕಾಸ್ ಈ ಬಿಲಾಂಗ್ಸ್ ಟು ನೋ, ಲೆಟ್ ಹಿಮ್ ಲೆಟ್ ಹಿಮ್ ಸ್ಟೇ. ಸೆಡ್ಯೂಲ್ ಕಾಸ್ಟ್ ಸಿ ನ್ಯಾಚುರಲಿ ಈಸ್ ಥಿಂಗ್ಸ್ ಲೈಕ್ ದಟ್. ಆಮೇಲೆ ನನ್ನ ಜೊತೆ ಚರ್ಚೆ ಮಾಡಿದಾಗ ಹೇಳಿದೆ, ಬೇಡಪ್ಪ ಈ ವರ್ಷ ಬೇಡ, ನೋಡೋಣ ಮುಂದಿನ ವರ್ಷ ಅಂತ. ನನ್ನ ಪ್ರಕಾರ ನೀವಿರೋವರೆಗೂ ಅದಕ್ಕೆ ಅವಕಾಶ ಕೊಡಬಾರ್ದು. ನೀವು ಇರೋದನ್ನ ಏನೋ ಮಾಡ್ಕೊಳ್ಳಿ, ನಾನು ಅದನ್ನು ಐ ಕಾಂಟ್ ಸೇ, ಬಿಕಾಸ್ ಐ ನೋ ದ ರೆವಿನ್ಯೂ ಪಾರ್ಟ್ ಅದರಲ್ಲಿ ಎಷ್ಟಿದೆ ಏನಿದೆ. ಈ ವರ್ಷ 36,000. ಎಕ್ಸಾಕ್ಟ್ಲಿ. ಈಗ ನೀವು ಯಾರು ಅಂಥ ಗ್ರೇಟ್ ದಿನದಲ್ಲಿ ಇಲ್ಲ. ನಿನ್ನೆ ನನಗೊಂದು ಅದೇ ನಮ್ಮದು ಫಾರ್ಮರ್ ಮಿನಿಸ್ಟರ್ ಎಮ್ ಎಲ್ ಎ ತಮ್ಮಣ್ಣ ಒಂದು ಲೆಟರ್ ಬರೆದಿದ್ದಾರೆ ನನಗೆ ಏನಕ್ಕೋ ಒಂದಕ್ಕೆ. ಅದ್ರಲ್ಲಿ ಬರೀತಾರೆ, ಯಶೋಧರಮ್ಮ ದಾಸಪ್ಪನವರು ನನ್ನ ಕೈಲಿ ಇದನ್ನು ನಿಲ್ಸೋಕ್ಕಾಗ್ತಿಲ್ಲ ಅನ್ನೋ ಕಾರಣಕ್ಕೆ ರಾಜೀನಾಮೆ ಕೊಟ್ಟು ಹೊರಟೋದ್ರು ಅಂತ. ಓಕೆ, ನಾವು ಆ ಸ್ಟೇಜಲ್ಲಿ ಇಲ್ಲ, ಒಪ್ಕೊಳ್ಳೋಣ ಬೇಕಿದ್ರೆ. ಬಟ್ ಹೊಸದನ್ನು ಮಾಡೋಕ್ಕೆ ಹೋಗಬಾರ್ದು ನಾನು, ಅಟ್ಲೀಸ್ಟ್ ನಿಮ್ಮಂಥವ್ರುಗಳೆಲ್ಲ ಇದ್ದಾಗ ಅಂತ ನನ್ನ ಭಾವನೆ. ನಂಗೆ ಗೊತ್ತಿಲ್ಲ, ನಿಮ್ಮಿಷ್ಟ. ಇಲ್ಲ, ನಾನು ಈ ಸಾರಿ ಹೇಳಿದ್ದೀನಿ ನಮ್ಮ ತಿಮ್ಮಾಪುರ ಅವರಿಗೆ, ಈ ಬೇಡಪ್ಪ ಈಗ ಮುಂದೆ ಯೋಚನೆ ನೋಡೋಣ. ಎಕ್ಸಾಕ್ಟ್ಲಿ. ಐ ಥಿಂಕ್ ವಿಮೆನ್ ವಿಲ್ ಬಿ ಆನ್ ಒನ್ ಸೈಡ್. ನೀವು ಎಂಪವರ್ಮೆಂಟ್ ಆಫ್ ವುಮೆನ್ ಅಂತ ಮಾಡಿ, ನಾರಿ ಶಕ್ತಿ ಬಸ್ಸಿಂದ ಕೊಡೋದು, 2,000 ರೂಪಾಯಿ ಕೊಡ್ತೀವಿ ಕೊಡೋದು, ನಾವೇನೋ ಪವರ್ದು ಕೊಡ್ತೀವಿ ಅನ್ನೋದು ಎಲ್ಲ ಮಾಡಿಬಿಟ್ಟು ನಾವು ಇದನ್ನು ಮಾಡಿಬಿಟ್ರೆ, ಇಟ್ ವಿಲ್ ಸೆಲ್ ಡೆಫಿನೆಟ್ಲಿ ಅ ಬ್ಯಾಡ್ ಸಿಗ್ನಲ್, ಅಟ್ಲೀಸ್ಟ್ ಟು ವಿಮೆನ್. ನಿಮ್ಗೆ ಸ್ವಲ್ಪ ಹೆಣ್ಮಕ್ಳ ಅಭಿಮಾನಿಗಳು ಜಾಸ್ತಿ ಅಲ್ಲ? ಹೆಣ್ಮಕ್ಳದ್ದು ವಿರೋಧ ಇದೆ. ನಿಮ್ಗೆ ಹೆಣ್ಮಕ್ಳ ಅಭಿಮಾನಿಗಳು ಜಾಸ್ತಿ ಅಲ್ಲ? ಬಹಳ ಬಹಳ. ಫೋಟೋ ತೆಗಿಯೋದಾದ್ರೆ ಬರೀ ಹೆಣ್ಮಕ್ಳು ಸುತ್ತಾಕೋತಾರೆ. ಹೌದೌದು. ನೀವ್ ಹೆಂಗ್ ಮಾಡ್ತೀರಿ ಅದನ್ನ? ಹೆಣ್ಮಕ್ಳಿಗೆ ಆರ್ಥಿಕವಾಗಿ ಸಬಲರನ್ನು ಮಾಡಬೇಕು ಅಂತೇಳಿ ನಾವು ಅನೇಕ ಕಾರ್ಯಕ್ರಮಗಳನ್ನು ಮಾಡಿದ್ದೀವಿ. ಕರೆಕ್ಟ್. ಅದರಿಂದ ಹೆಣ್ಮಕ್ಳು ಸ್ವಾಭಾವಿಕವಾಗಿ ಸರಿ ಒಪ್ಕೊಂಡೆ. ಮತ್ ಈಗ ಹೆಂಗ್ ಮಾಡ್ತೀರಿ ಇದನ್ನ? ಇದನ್ನ ಹೆಣ್ಮಕ್ಳು ಅಪೋಸ್ ಮಾಡತ್ವೆ ಇದನ್ನ? ಬಹಳ ಹೆಣ್ಮಕ್ಳು ಬಹಳ ಅಪೋಸ್ ಮಾಡ್ತಾರೆ. ಮಾಡಲ್ವಾ? ಮಾಡ್ತಾರೆ. ಹಂಗಾಗಿ ಮಾಡಬೇಡಿ ಅಂತ ನನ್ನ ಮನವಿ ಅಷ್ಟೇ. ಥ್ಯಾಂಕ್ ಯು. ನೀವು ಏನು ಮಾಡ್ತೀರೋ ನನಗೆ ಗೊತ್ತಿಲ್ಲ, ನಿಮ್ಮ ಸರ್ಕಾರದ ಲೆವೆಲ್ನಲ್ಲಿ.